ಸಾಹಿತ್ಯ ಸಮ್ಮೇಳನಕ್ಕೆ ಬಾಂಬ್ ಬೆದರಿಕೆ ಪತ್ರ ಬಂದಿದೆ ಅನ್ನುವಂತಹ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಾಂಬ್ ಬೆದರಿಕೆ ಪತ್ರ ಬಂದಿದೆ. ತಡವಾಗಿ ಬೆಳಕಿಗೆ ಬಂದಂತಹ ಈ ಪ್ರಕರಣ ಇದೀಗ ಸುದ್ದಿಗೆ ಬರ್ತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಆಗಿರುವಂತಹ ಮಂಜುಳಾಗೆ ಈ ಪತ್ರ ಬಂದಿದೆ. 3 ದಿನಗಳ ಹಿಂದೆ ಬಂದಿರುವಂತಹ ಅನಾಮಧೇಯ ಪತ್ರ ಇದಾಗಿದ್ದು, ಬೆದರಿಕೆ ಪತ್ರವನ್ನ ಪೊಲೀಸ್ ಆಯುಕ್ತರಿಗೆ ಈಗ ರವಾನೆ ಮಾಡಲಾಗಿದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಮುಸ್ಲಿಂ ಸಾಹಿತಿಗಳನ್ನ ಕಡೆಗಣಿಸಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು, ಸಾಹಿತ್ಯ ಸಮ್ಮೇಳನ ನಡೆಯುವಂತಹ ಸಂದರ್ಭದಲ್ಲೇ ಬಾಂಬ್ ಹಾಕುವುದಾಗಿ ಆ ಬೆದರಿಕೆ ಪತ್ರದಲ್ಲಿ ಬರೆಯಲಾಗಿದೆ ಅನ್ನುವಂತಹ ಬಿಗ್ ಬ್ರೇಕಿಂಗ್ ಇದು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಸಮ್ಮೇಳನ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೀತಾ ಇದೆ, ಒಂದು ಕಡೆ ಶಾಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರಭು, ಮೈಸೂರಿನಲ್ಲಿ ನಡೆದಿರುವಂತಹ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಾಂಬ್ ಬೆದರಿಕೆ ಕರೆಯೊಂದು ಬಂದಿದೆ. ಕಳೆದ 3 ದಿನಗಳ ಹಿಂದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರುವಂತಹ ಮಂಜುಳಾ ಅವರ ಕಚೇರಿಗೆ ಆ ಒಂದು ಪತ್ರ ಬಂದಿದೆ. ಹೀಗಾಗಿ ಆ ಪತ್ರ ಕಂಡಂತಹ ಮಂಜುಳಾ ಅವರು ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ರವಾನೆ ಮಾಡಿದ್ದಾರೆ. ಈ ಒಂದು ಪತ್ರದ ಪರಿಶೀಲನೆ ಅಂದ್ರೆ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವಂತಹ ಪೊಲೀಸರು ಇದು ಉಸಿ ಕರೆ ಅಂತೇಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೂ ಸಹ ಮೈಸೂರಿನ ನಗರಾದ್ಯಂತ ಇಡೀ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿರುವಂತಹ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಆ ಮೂಲಕ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕಾಯ್ದುಕೊಂಡಿದ್ದಾರೆ. ಪ್ರಭು, ಪ್ರಮುಖವಾಗಿ ಆ ಒಂದು ಪತ್ರದಲ್ಲಿ ಸಮ್ಮೇಳನದಿಂದ ನಡೆಯುವಂತಹ ಸ್ಥಳವನ್ನ ಬಾಂಬ್ ಹಾಕಿ ಸ್ಫೋಟಿಸುವುದಾಗಿ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿ ಕಳುಹಿಸಿದ್ದಾರೆ ಅಂತೇಳಿ ಮಂಜುಳಾರ್ ಅವರು ಹೇಳ್ತಿದ್ದಾರೆ. ಮತ್ತೆ ಆ ಒಂದು ಪತ್ರವನ್ನ ನಗರ ಪೊಲೀಸ್ ಆಯುಕ್ತರಿಗೆ ನೀಡಿದ್ದಾರೆ. ಇನ್ನು ನಗರ ಪೊಲೀಸ್ ಆಯುಕ್ತರು ಆ ಒಂದು ಪತ್ರವನ್ನ ಯಾರು ಕೂಡ ರಿವೀಲ್ ಮಾಡಿಲ್ಲ. ಕಳೆದ 3 ದಿನಗಳ ಹಿಂದೆ ಈ ಘಟನೆ ನಡೆದಿದ್ರು ಕೂಡ ಅವರು ವಿಷಯವನ್ನ ಹೊರಗೆ ಬಿಡುಕೊಟ್ಟುವಂತಹ ಕೆಲಸ ಮಾಡಿಲ್ಲ. ಕಾರಣ ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ.